ಚರ್ಚೆ ಆಗಬೇಕು, ಅದಕ್ಕೆ ಉತ್ತರ ಕೊಡಬೇಕು, ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಸಮಯ ಭಾಳ ಕಡಿಮೆ. ಈಗ ನಾಳೆ ಶುಕ್ರವಾರ ಇದೆ, ನಾಳೆ ಎಷ್ಟು ಜನ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಇನ್ನು ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಬೇರೆ ಇದೆ, ಮಂಡಿಸಿದ್ದಾರೆ ಈಗ ತಗೋಬೇಕು ಅದು. ಈಗ ಅದನ್ನು ತಗೋಬೇಕು ಅಂತ ಸಪ್ಲಿಮೆಂಟರಿ ಇದೆ. ನಾವು ಅದನ್ನ ಲಾಜಿಕಲ್ ಹಿಡಿದು ತಗೊಂಡು ಹೋಗೋದಿಲ್ಲ. ಸಾಮಾನ್ಯವಾಗಿ ಫೈನಾನ್ಸ್ ಬಿಲ್ಗಳನ್ನ ಲಾಜಿಕಲ್ ಹಿಡಿದು ತಗೊಂಡು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ನಮ್ಮ ಕೃಷ್ಣ ಅವರು ಅದ್ರ ಬಗ್ಗೆ ಮಾತನಾಡ್ತಾರೆ, ಕೃಷ್ಣ ಬೈರೇಗೌಡ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ಪಾಸ್ ಮಾಡೋಣ, ಅದು ಬೇರೆ ವಿಚಾರ. ಈ ಕ್ವಶನ್ ಆಮೇಲೆ ಈಶ್ವರಪ್ಪನವರು, ಸೋನಿಯಾ ಗಾಂಧಿಯವರು ಈ ಸದನದ ಸದಸ್ಯರಲ್ಲ. ಅವರು ಅನಗತ್ಯವಾಗಿ ಅವರ ಹೆಸರನ್ನ ತಗೊಂಡ್ಬಂದಿದ್ದಾರೆ. ಆರ್ ಎಸ್ ಎಸ್ ಅಂದ್ರೆ ಅದೊಂದು ಹೆಸರ, ಆರ್ ಎಸ್ ಎಸ್ ಅದೊಂದು ಹೆಸರೇನ್ರಿ? ಅದೊಂದು ಸಂಸ್ಥೆ, ಯಾರ ಹೆಸರು ಹೇಳಲಿಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಲ, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಲ ನಾನು, ಅವ್ರ ವಿರುದ್ಧ ಮಾತಾಡಲ. ಇಲ್ಲಿ ಮಾತಾಡಬಾರ್ದು, ಬಿಕಾಸ್ ಈಸ್ ನಾಟ್ ಎ ಮೆಂಬರ್ ಆಫ್ ದಿಸ್ ಹೌಸ್. ಮಾತಾಡಬಾರ್ದು. ಸೋನಿಯಾ ಗಾಂಧಿ ಅವರ ಹೆಸರನ್ನ ಅನಗತ್ಯವಾಗಿ ತಗೊಂಡ್ಬಂದಿದ್ದಾರೆ. ಈಶ್ವರ ನಾನು ಆರ್ ಎಸ್ ಎಸ್ ಅಂದ್ರೆ ಅದೊಂದು ಸಂಸ್ಥೆ, ಇಸ್ ಎನ್ ಇನ್ಸ್ಟಿಟ್ಯೂಷನ್. ಐ ಹ್ಯಾವ್ ನಾಟ್ ನೇಮ್ಡ್ ಎನಿಬಡಿ. ಐ ಹ್ಯಾವ್ ನಾಟ್ ನೇಮ್ಡ್ ಎನಿಬಡಿ. ಸೋನಿಯಾ ಗಾಂಧಿ ಅವರು ನಮಗೆ ಹೇಳಿ ಇದನ್ನ ಬಿಲ್ ತರಬಾರ್ದಾಗ ಮಾಡಿದ್ರು ಅಂತ ಹೇಳೋದಿದೆಯಲ್ಲ. ಇಟ್ಸ್ ನಾಟ್ ಇನ್ ಗುಡ್ ಟೇಸ್ಟ್. ಈ ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ಅದೆಲ್ಲ ಮಾಡಬಾರ್ದು. ನಮ್ಮ ನಿಯಮಾವಳಿಗಳಲ್ಲಿ ಯಾರು ಸದಸ್ಯರಲ್ವೋ ಅವ್ರು ಡಿಫೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ವೋ ಅಂತವ್ರ ಹೆಸರುಗಳಲ್ಲಿ ಪ್ರಸ್ತಾಪ ಮಾಡಬಾರದು. ಅದನ್ನು ಕಣತಿಯಿಂದ ತೆಗಿಬೇಕು. ದಟ್ ಇಸ್ ಎರಡನೇ ಮನವಿ.